ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ 2023-24 ಸಾಲಿನ ಇದು ಕಡೆಯ ಬಜೆಟ್. ಈ ಒಂದು ಬಜೆಟ್ ಜನಸ್ನೇಹಿ ಬಜೆಟ್ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಆದ್ರೆ ವಿರೋಧ ಪಕ್ಷದವರು ಆ ಕಿವಿಗೆ ಹೂ ಮುಡಿಸಿರುವಂತಹ ಬಜೆಟ್ ಅಂತ ಹೇಳ್ತಾರೆ. ಸೊ ಈ ಕುರಿತು ಮಾತನಾಡೋದಕ್ಕೆ ನನ್ನ ಜೊತೆ ಜಿ ಎಸ್ ಪ್ರಶಾಂತ್ ಅವರು ಇದ್ದಾರೆ, ಬಿಜೆಪಿ ವಕ್ತಾರರು. ಸೊ ಇದು ವಿರೋಧ ಪಕ್ಷದವರು ಹೇಳುವಂತೆ ಕಿವಿಗೆ ಹೂ ಮುಡಿಸುವಂತಹ ಬಜೆಟ್ ಅಥವಾ ಜನಸ್ನೇಹಿ ಬಜೆಟ್? ಸೊ ಕೇಳೋಣ ಸರ್. ಇದು ಬಿಜೆಪಿ ಈ ಒಂದು ಕಡೆಯ ಬಜೆಟ್, ಇದು ವಿರೋಧ ಪಕ್ಷದವರು ಹೇಳ್ತಾರೆ ಇದು ಕಿವಿಗೆ ಹೂ ಮುಡಿಸುವಂತ ಬಜೆಟ್, ಆದ್ರೆ ನೀವ್ ಹೇಳ್ತಾ ಇದ್ರಿ ಇದು ಜನಸ್ನೇಹಿ ಬಜೆಟ್. ಸೊ ಹೇಗೆ ಈ ಅಧಿವೇಶನದ ಕಡೆಯ ಬಜೆಟ್? ಮುಂಬರುವ ಚುನಾವಣೆ ನಂತರ ನಾವೇ ಸರ್ಕಾರ ರಚನೆ ಮಾಡ್ತೀವಿ, ಹಾಗಾಗಿ ಈ ಬಜೆಟ್ನಲ್ಲಿ ಏನೇನು ಕೊಟ್ಟಿದೀವಲ್ಲ ಅದು ನಮ್ಮ ಮುಖ್ಯಮಂತ್ರಿಗಳೇ ಬಂದು ಅದನ್ನು ನಡೆಸ್ಕೊಡ್ತಾರೆ. ಸೊ ಹಾಗಾಗಿ ಕಾಂಗ್ರೆಸ್ ಅವರು ಇದನ್ನು ಏನಂತ ವಿಶ್ಲೇಷಣೆ ಮಾಡ್ಬೋದು, ಏನು ಹೂ ಮುಡಿಸ್ತಾ ಇದ್ದಾರೆ ಅಂತ. ಆದರೆ ಕಾಂಗ್ರೆಸ್ ಅವ್ರ ನೈತಿಕತೆ ಏನು ಅಂತ ಎಲ್ಲರಿಗೂ ಗೊತ್ತು. ಹಾಗಾಗಿ ಅವರು ಕೊಟ್ಟಿದ್ದಕ್ಕೆ ನಾವು ರಿಯಾಕ್ಷನ್ ಕೊಡಲ್ಲ. ಇದು ಪ್ರಗತಿಪರ ಬಜೆಟ್, ಇದು ಮೂಲಭೂತ ಸೌಕರ್ಯ ಇರ್ಬೋದು, ಯುವಕರಿರ್ಬೋದು, ಮಹಿಳೆ ಸಬಲೀಕರಣ ಇರ್ಬೋದು, ಎಲ್ಲ ಕ್ಷೇತ್ರಗಳಿಗೂ ಎಲ್ಲ ಚಟುವಟಿಕೆಗಳನ್ನು ಪರಿಗಣಿಸಿ ಬೊಮ್ಮಾಯಿಯವರು ಕೊಟ್ಟಿರೋದು. ನಿಮ್ಗೆ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ಜಲ್ ಜೀವನ್ ಮಿಷನ್ನಿಂದ 6,231 ಕೋಟಿ ಕೊಟ್ಟಿದ್ದಾರೆ. ಅದಕ್ಕೆ ಯಾವುದಕ್ಕೆ? ಗ್ರಾಮಾಂತರ ಪ್ರದೇಶಗಳಲ್ಲಿ ನೀರಿಗೋಸ್ಕರ 6,231 ಕೋಟಿ. ಆಮೇಲೆ ಮನ್ರೇಗಾ ಸ್ಕೀಮಲ್ಲಿ 88 ಲಕ್ಷ ಕುಟುಂಬಗಳಿಗೆ 1,800 ಕೋಟಿ. ನೋಡಿ, ಇದೆಲ್ಲನೂ ರೂರಲ್ ಹೌಸ್ ಹೋಲ್ಡ್ಸ್ ಮತ್ತೆ ಪ್ರದೇಶಗಳಲ್ಲಾಗೋದು. ಪಂಚಾಯತ್ ರಾಜ್ ಸಿಸ್ಟಮ್ಗೋಸ್ಕರ 780 ಕೋಟಿ ವೆಚ್ಚ ಮಾಡಿದ್ದಾರೆ. ಇದು ಬಿಟ್ಟು ಕೌಶಲ್ಯಾಭಿವೃದ್ಧಿ 5 ಲಕ್ಷ ಏನಂತಾರೆ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿ ಕೌಶಲ್ಯ ಕರ್ನಾಟಕ ಯೋಜನೆಯಡಿ ಅಮೃತ ಕೌಶಲ್ಯ ತರಬೇತಿ, ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ ಯೋಜನಾ, ಆ ಸ್ಕೀಮ್ಗಳನ್ನು ತಂದಿದ್ದಾರೆ. ಇದು ನೋಡ್ತಾ ಹೋಯ್ತು ಅಂದ್ರೆ ಒಂದು ಕಡೆ ಯುವಕರು, ಇನ್ನೊಂದು ಕಡೆ ರೂರಲ್ ಹೌಸ್ ಹೋಲ್ಡ್ಸ್. ನೆಕ್ಸ್ಟ್ ಬೆಂಗಳೂರು ಬಗ್ಗೆ ಮಾತಾಡೋಣ. ಇಷ್ಟು ಏನಾಗ್ತಿತ್ತು ಬೆಂಗಳೂರು, ಏನ್ರಿ ಆಯ್ತು? ರಸ್ತೆ ಗುಂಡಿಗಳಲ್ಲಿ ತುಂಬಿದೆ ಅಂತ ಹೇಳ್ತಾ ಇದ್ರು. ಬೆಂಗಳೂರಿಗೋಸ್ಕರ 9,698 ಕೋಟಿ ವೆಚ್ಚ ಬೆಂಗಳೂರಿಗೆ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ 150 ಕೋಟಿ 75 ಟ್ರಾಫಿಕ್ ಸಿಗ್ನಲ್ ಗಳನ್ನು ಮಾತ್ರ ಇದು ಮಾಡಿದ್ದಾರೆ. ಅಂದ್ರೆ ಏನಿವತ್ತು ವರ್ಲ್ಡ್ ರಿಪೋರ್ಟ್ ಬಂತು ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ ಇದೆ ಅಂತ, ಅದನ್ನು ಪರಿಗಣನೆ ತಗೊಂಡು 150 ಕೋಟಿ ಟ್ರಾಫಿಕ್ ಸಿಗ್ನಲ್ಗಳನ್ನು ಮತ್ತೆ ಕಂಜೆಷನ್ ಈಸ್ ಮಾಡಲಿಕ್ಕೆ, ಟ್ರಾಫಿಕ್ ಕಂಜೆಷನ್ ಈಸ್ ಮಾಡಲಿಕ್ಕೆ. ಇನ್ನೊಂದು ಟಿನ್ ಫ್ಯಾಕ್ಟ್ರಿ ಹತ್ರ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು, ಅಲ್ಲಿ ಒಂದು ಎಲಿವೇಟೆಡ್ ರೋಡ್ ಕಟ್ಟಿ 350 ಕೋಟಿ ವೆಚ್ಚದಲ್ಲಿ ಅದಕ್ಕೊಂದು ಫ್ಲೈಓವರ್ ಮಾಡ್ತಾ ಇದ್ದಾರೆ, ಯಶವಂತಪುರ ರೈಲ್ವೆ ಸ್ಟೇಷನ್ ಮತ್ತಿಕೇರಿಗೆ ಒಂದು ಮಾಡ್ತಾ ಇದ್ದಾರೆ. ಇನ್ನೂ ನೋಡಿದ್ರೆ ವೈಟ್ ಟಾಪಿಂಗ್, ಇವತ್ತು ಯಾವುದೇ ಒಂದು ನಗರ ಇದು ರೋಡ್ಗಳು ನೋಡಿದ್ರು ಗುಂಡಿಗಳಾಗ್ತಾ ಇದೆ. ಯಾಕಂದ್ರೆ ನೋಡಿದ್ವಿ 5 ದಶಕಗಳಿಂದ ಬರ್ದಿರೋಂಥ ಮಳೆ ಹೋದ ವರ್ಷ ಬಂದಿತ್ತು. ಇವಾಗ ಈ ವೈಟ್ ಟಾಪಿಂಗ್ ರಸ್ತೆಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಥರ ಮಳೆಗಳು ಬಂದ್ರೂ ಇದು ನಿಂತ್ಕೊಳ್ಳುವಂಥ ರೋಡು. ವೈಟ್ ಟಾಪಿಂಗು 120 ಕಿಲೋಮೀಟರ್ ಆರ್ಟೀರಿಯಲ್ ರೋಡು 100 ಕೋಟಿ ವೆಚ್ಚದಲ್ಲಿ, ಆಮೇಲೆ 300 ಕೋಟಿ ಆರ್ಟೀರಿಯಲ್ ಸಬ್ ರೋಡ್ಸ್ ಅಟ್ 450 ಕೋಟಿ ಖರ್ಚು ಮಾಡಿ. ಅಂದರೆ ನೀವು ನೋಡಿ, ಒಂದೊಂದು ಕಡೆಗೂ ನೋಡಿ, ನೀವು ಯಾವುದೇ ಒಂದು ಕ್ಷೇತ್ರಕ್ಕೂ ಕಡಿಮೆ ಮೀಸಲಾತಿ ಕೊಟ್ಟಿಲ್ಲ. ಸರ್ ಎಂ ವಿಶ್ವೇಶ್ವರ ಮೆಟ್ರೋ ಟರ್ಮಿನಲ್ ಏನಿದೆ ಬೈಯಪ್ಪನಹಳ್ಳಿಲಿ, ಅದು ದೇಶದಲ್ಲಿ ಮಾದರಿಯಾಗಿದೆ. ಅದು ಆ ರೋಡ್ಗೆ ಸುತ್ತಮುತ್ತಲಕ್ಕೋಸ್ಕರ 300 ಕೋಟಿ. ಆಮೇಲೆ ಉದ್ಯಮಿಗಳಿಗೆ ಏನು ಕೊಟ್ಟಿದ್ದಾರೆ? 10 ಕೋಟಿ ಎಪಿಡೆಮಿಕ್ ಪ್ರಿಪೇರ್ಡ್ನೆಸ್ ಸೆಂಟರ್, ನಮ್ಮ ಕೋವಿಡ್ ಆ ಥರ ಯಾವುದು ಬರದೇ ಇರಲಿ ಅನ್ನೋ ಥರ, ಅದಕ್ಕೆ 10 ಕೋಟಿ. ಆಮೇಲೆ 6 ರೀಜನಲ್ ಸಬ್ ರೀಜನಲ್ ಸೈನ್ಸ್ ಸೆಂಟರ್ಸ್ ಕೊಟ್ಟಿದ್ದಾರೆ. ನೀವು ಆಮೇಲೆ ಇನ್ನೊಂದು ಕೇಳ್ತಾ ಇದ್ರಿ, ಈ GST ಬರೋಕ್ಕೆ ಮುಂಚೆ ಇದ್ದಿದ್ದು ಹಳೆ ವ್ಯಾಟ್ ಕಾಲದಲ್ಲಿ ಕೇಸ್ಗಳಿತ್ತು, ಅದು ತುಂಬ ತೆರಿಗೆ ಹಣವನ್ನು ಇದಿತ್ತು ಅಂತ, ಅದಕ್ಕೊಂದು ಸೂಪರ್ ಡೂಪರ್ ಸ್ಕೀಮ್ ತಂದಿದ್ದಾರೆ ಬೊಮ್ಮಾಯಿಯವರು. ಅಕ್ಟೋಬರ್ 20-23 ಒಳಗಡೆ ನೀವು ನಿಮ್ಮ ಹಳೆ GST ಮುಂದೆ ಇದ್ದಿದ್ದು ವ್ಯಾಟ್ ಇರ್ಬೋದು ಇನ್ನೊಂದು ಇರ್ಬೋದು, ಅದ್ರದ್ದು ಯಾವ್ದಾದ್ರು ನಿಮ್ಗೆ ಟ್ಯಾಕ್ಸ್ ಡಿಸ್ಪ್ಯೂಟ್ಸ್ ಇದ್ರೆ ಬರೀ ಟ್ಯಾಕ್ಸ್ ಅಮೌಂಟ್ ಕಟ್ಟಿದ್ರೆ ಇಂಟ್ರೆಸ್ಟ್ ಪೆನಾಲ್ಟಿ ಎರಡೂ ವಜಾ. ಆದ್ರೆ ಆ ಪೂರ್ತಿ ಮೊತ್ತವನ್ನು ಏನಿತ್ತು ಅಕ್ಟೋಬರ್ 2023 ಒಳಗಡೆ ಕಟ್ಟಿಬಿಟ್ರೆ ಅದಕ್ಕೆ ಇಂಟ್ರೆಸ್ಟು ಇಲ್ಲ ಪೆನಾಲ್ಟಿ ಇಲ್ಲ. ಯಾಕೆಂದ್ರೆ ಇದು ನಮ್ಮ ಪ್ರಧಾನಮಂತ್ರಿಯವರ ಆಶಯದ ಮೇರೆಗೆ ಲಿಟಿಗೇಷನ್ ಫ್ರೀ ಕಂಟ್ರಿ ಆಗಬೇಕು. ಅಂದ್ರೆ ಕೇಸ್ಗಳು ತುಂಬಾ ಜಾಸ್ತಿ ಆಗಬಾರ್ದು, ಉದ್ಯಮಿಗಳಿಗಾಗ್ಲಿ ಸಣ್ಣ ಬಿಸ್ನೆಸ್ ಮೆನ್ಗಾಗ್ಲಿ ತುಂಬಾ ತೊಂದರೆ ಆಗಬಾರ್ದು ಅನ್ನೋ ಮಾದರಿಯಲ್ಲಿ ಮಾಡಿರೋದು. ಇನ್ನೊಂದು ನೋಡ್ತು ಅಂದ್ರೆ ಸ್ಟ್ಯಾಂಪ್ಸ್ ಡಿಪಾರ್ಟ್ಮೆಂಟ್ ಇಂದಾನು ಕಲೆಕ್ಷನ್ ಹೆಚ್ಚಿಗೆ ಆಗಿದೆ, ಮೋಟರ್ ವೆಹಿಕಲ್ ಟ್ಯಾಕ್ಸ್ ಹೆಚ್ಚಿಗೆ ಆಗಿದೆ. ಅಂದ್ರೆ ಏನಂದ್ರೆ ಕರ್ನಾಟಕ ಪ್ರಗತಿ ಕಡೆ ನಡೀತಾ ಇದೆ. ಸೊ ಹಾಗಾಗಿ ಯಾವುದೇ ಒಂದು ಕ್ಷೇತ್ರ ತಗೊಂಡ್ರು ಮುಂದಕ್ಕೆ ಹೋಗ್ತಾ ಇದೀವಿ. ಮುಖ್ಯಮಂತ್ರಿ ವಿಮಾ ಯೋಜನೆಯಲ್ಲಿ 4 ಲಕ್ಷ ಜನ ಆಟೋ ಡ್ರೈವರ್ಗಳಿಗೆ, ಟ್ಯಾಕ್ಸಿ ಡ್ರೈವರ್ಗಳಿಗೆ, ಲಾರಿ ಡ್ರೈವರ್ಗಳಿಗೆ, ಡೆಲಿವರಿ ಬಾಯ್ಸ್ ಇರ್ತಾರಲ್ಲ ಅವ್ರಿಗೆಲ್ಲ ಕೂಡ ವಿಮಾ ಯೋಜನೆ ತಂದಿದ್ದಾರೆ. ಯಾರಿಗೆ ಆಲ್ರೆಡಿ ಅದಕ್ಕೆ 57 ಕೋಟಿಯನ್ನು ಮೀಸಲಿಟ್ಟಿದ್ದಾರೆ. ಇನ್ನೊಂದು ನೋಡ್ತು ಅಂದರೆ ನೀವು ಆಟೋಮೆಟಿಕ್ ಡ್ರೈವಿಂಗ್ ಲೈಸೆನ್ಸ್ ಟೆಸ್ಟ್ ಟ್ರ್ಯಾಕ್ಸ್ ಅಟ್ ತುಮಕೂರು, ಹಾವೇರಿ, ಯಲಹಂಕ, ಕಸ್ತೂರಿನಗರ,
ಅದಕ್ಕೆ 85 ಕೋಟಿ ಇಟ್ಟಿದ್ದಾರೆ. ನೀವು ಒಂದು ಕ್ಷೇತ್ರ ಅಂತಲ್ಲ, ನೀವು ಅಸಂಘಟಿತ ಕಾರ್ಮಿಕರನ್ನು ನೋಡಿದ್ರೆ ಕಾರ್ಮಿಕರ ಕಲ್ಯಾಣ ನಿಧಿಗೆ 75 ಲಕ್ಷ ಜನಕ್ಕೆ ಆಲ್ರೆಡಿ ಬೆನಿಫಿಟ್ ಆಗಿದೆ. ಅವರಿಗೆ ಮಾಸಾಶನ ಏನು ಕೊಡ್ತಾ ಇದ್ರಲ್ಲ, 1000 ರೂಪಾಯಿ ಏನು ಕೊಡ್ತಾ ಇದ್ರಲ್ಲ, 1000 ರೂಪಾಯಿ ಇನ್ಕ್ರೀಸ್ ಮಾಡಿದ್ದಾರೆ ಅಂಗನವಾಡಿ ವರ್ಕರ್ಸ್ಗೆ. ಸೊ ನೀವು ಒಂದು ಕ್ಷೇತ್ರ ಅಂತಲ್ಲ, ನಮ್ಮ ರಾಮನಗರಕ್ಕೆ ಏನು ಕೊಟ್ಟಿದ್ದಾರೆ, ರಾಮ ಮಂದಿರವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಯಾವತ್ತೂ ನಮ್ಮ ಹಿಂದೂ ಧರ್ಮವಾಗಲಿ ಇದಾಗಲಿ ಅದು ಮರೆಯುವುದಿಲ್ಲ. ರಾಮನಗರದ ಪ್ರಜೆಗಳಿಗೇನು ರಾಮ ಬೆಟ್ಟವನ್ನು ತಯಾರಿ ಮಾಡಿ ರಾಮ ಮಂದಿರನೂ ಬಂದಿದೆ, ಈ ಕಡೆ ಮೂಲಭೂತ ಸೌಕರ್ಯಗಳು ಬಂದಿದೆ, ಅಸಂಘಟಿತ ಕಾರ್ಮಿಕರಿಗೆ ಏನು ಕೊಡಬೇಕು ಅದು ಕೊಟ್ಟಿದ್ದಾರೆ, ಉದ್ಯಮಿಗಳಿಗೆ ಏನು ನೀಡಬೇಕು ಅದನ್ನು ನೀಡಿದ್ದಾರೆ, ಹಳೆ ಟ್ಯಾಕ್ಸ್ಗಳಿಂದ ಏನು ತೊಂದರೆ ಆಗ್ತಿತ್ತು ಆ ಟ್ಯಾಕ್ಸ್ ಅಲ್ಲೂ ಇಂಟ್ರೆಸ್ಟ್ ಮತ್ತು ಪೆನಾಲ್ಟಿ ವಜಾ ಮಾಡಿದ್ದಾರೆ. ಹಾಗಾಗಿ ಒಂದೇ ಮಾತು ಹೇಳಬೇಕು ಅಂದರೆ ಇದು ಪ್ರಗತಿಕರ ಕಡೆ ಬಜೆಟ್, ಬಜೆಟ್ ಫಾರ್ ಡೆವಲಪ್ಮೆಂಟ್. ಇದು ಮೋದಿಯವರ ಕರೆ ಏನಿದೆಯಲ್ಲ, ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಅಂತ, ಅದೇ ಒಂದು ಮಾದರಿಯಾಗಿ ಎಲ್ಲ ಸಮುದಾಯವನ್ನು ಒಗ್ಗೂಡಿಸಿ ಮುಂದಕ್ಕೆ ತೊಗೊಂಡೋಗೋ ಬಜೆಟ್ ಇದು. ಸೊ ಹಾಗಾಗಿ ಈ ಬಜೆಟ್ ಒಂದು ಮುಂಬರುವ ದಿನಗಳಲ್ಲಿ ನೀವು ಕರ್ನಾಟಕದ ಬಜೆಟ್ ಇತಿಹಾಸವನ್ನೇ ನೋಡ್ಬೋದು. ನೀವು ಯಾವುದೇ ಒಂದು ಮುಖ್ಯಮಂತ್ರಿ ಚುನಾವಣೆಗೆ ಮುಂಚೆ ಇಷ್ಟು ಕಾನ್ಫಿಡೆನ್ಸ್ ಇಂದ ನಾವು ಬಂದೇ ಬರ್ತೀವಿ ಅಂತ ಇಂಥ ಪ್ರಗತಿಪರ ಸ್ಕೀಮ್ಗಳನ್ನ ತಂದಿರಲ್ಲ. ಇದು ನಮ್ಮ ರಾಜ್ಯ ನಾಯಕತ್ವದ ಗೆಲುವು. ಸೊ ಹಾಗಾಗಿ ಈ ಬಜೆಟ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮುಂಬರುವ ದಿನಗಳಲ್ಲಿ ಎಲ್ಲ ಪ್ರಜೆಗಳಿಗೂ ಅದರಿಂದ ಏನೇನು ಲಾಭಗಳು ಸಿಗಬೇಕು ಸಿಕ್ಕೇ ಸಿಗುತ್ತೆ ಅಂತ ನಾನು ಆಶೆ ವ್ಯಕ್ತಪಡಿಸ್ತಾ ಇದ್ದೀನಿ.